ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೂಪರ್ ಸಿಂಪಲ್ ರೆಸಿಪೀಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶೋಭಾ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹಸಿ ಅವರೆಕಾಳು ಮತ್ತು ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಬಿಟ್ಟು ಒಂದು ಸೂಪರಾಗಿ ಹಂಗೆ ತುಂಬ ರುಚಿಯಾಗಿರುವಂತಹ ಒಂದು ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಗ್ರೇವಿನ ನೀವು ಜೋಳದ ರೊಟ್ಟಿ ಚಪಾತಿ ಜೊತೆಗೆ ಹಾಕ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ. ಬನ್ನಿ, ಆಗಿದ್ರೆ ಈ ಗ್ರೇವಿನ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಬಾರಿ ನಮ್ಮ ಚಾನೆಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೊದಲನೇದಾಗಿ 1/2 kg ಅವರೆಕಾಳನ್ನ ತಗೊಂಡಿದ್ದೀನಿ. ಅಂದ್ರೆ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ 1/2 kg ಇರಬೇಕು ನೋಡಿ. ಈ ಅವರೆಕಾಳನ್ನ ನಾನು ಚೆನ್ನಾಗೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಒಂದು 2-3 whistles ಕೂಗಿಸ್ಕೊಂತಿದ್ದೀನಿ. ನೀವೇನಾದ್ರೂ ಬೇಕು ಅಂತ ಅಂದ್ರೆ ಹೊರಗಡೆನೆ ಬೇಯಿಸ್ಕೊಬಹುದು, ಅಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಅದರಿಂದ ನಾನು ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಬೇಗ ಆಗಲಿ ಅಂತ ಅಂದ್ಬಿಟ್ಟು ಒಂದು 2-2 whistles ಕೂಗಿಸ್ಕೊಂತಿದ್ದೀನಿ ನೋಡಿ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಅದ್ರ ಜೊತೆ ನೀರನ್ನ ಹಾಕೊಂಡ್ಬಿಟ್ಟು 2 whistles ಕೂಗಿಸ್ಕೊಬೇಕು. ಒಂದು 2 whistles ಕೂಗಿಸ್ಕೊಂಡು ಆದ್ಮೇಲೆ ಕಾಳೆಲ್ಲ ಬೆಂದಿದೆ ಅಂತ ಅಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ ನೋಡಿ. ಈ ತರ ಸಾಫ್ಟ್ ಆಗಿ ಬೆಂದಿರ್ಬೇಕು ಕಾಳು ನೋಡಿ. ಈ ತರ ಬೇಯಿಸ್ಕೊಂಡ್ಬಿಟ್ಟು ನಾನಿಲ್ಲಿ ನೀರನ್ನ ಬೇರೆ ಕಾಳನ್ನ ಬೇರೆ ಸಪ್ರೇಟ್ ಆಗಿ ಮಾಡ್ಕೊತಿದ್ದೀನಿ. ಒಂದು ಸ್ಟ್ರೈನರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬಸ್ಕೊಂಡು ಇಟ್ಕೊಳ್ಳಿ ನೋಡಿ. ಈ ತರ ಬಸ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ. ಈ ಬಸ್ಕೊಂಡಂತ ನೀರನ್ನು ಸಹ ನಾವು ಮುಂದೆ ಗ್ರೇವಿ ಮಾಡ್ಕೊಳೋದಿಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಪ್ಯಾನ್ಗೆ 1 teaspoon ಅಷ್ಟು ಎಣ್ಣೆನ ಹಾಕೊತಿದ್ದೀನಿ, ಮತ್ತೆ 1 teaspoon ಅಷ್ಟು ಜೀರಿಗೆ, 1/2 teaspoon ಅಷ್ಟು ಸೋಂಪು ಕಾಳು, 1 inch ಅಷ್ಟು ಚಕ್ಕೆ, 1-2 ಹಸಿರು ಏಲಕ್ಕಿ, 5-6 ಲವಂಗ, ಮತ್ತೆ 1-8 ಗೋಡಂಬಿ, ಮತ್ತೆ 3-5 ಬೆಳ್ಳುಳ್ಳಿ ಎಸಳು, 1 ಹಸಿರು ಮೆಣಸಿನ್ಕಾಯಿ, ಮತ್ತೆ 1-2 inch ಅಷ್ಟು ಶುಂಠಿನ ತಗೊಂಡಿದ್ದೀನಿ ನೋಡಿ. ಈ ತರ ಎಲ್ಲ ಇನ್ಗ್ರೀಡಿಯೆಂಟ್ಸ್ಗಳನ್ನ ತಗೊಂಡ್ಬಿಟ್ಟು ಉರಿನ ನೀವು ಮೀಡಿಯಂ ಟು ಲೋ ನೆಲ್ಲ ಇಟ್ಕೊಂಡ್ಬಿಟ್ಟು 1-2 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ನೀವು ಏನಾದ್ರೂ ಖಾರ ಜಾಸ್ತಿ ಇಷ್ಟಪಡೋರಾದ್ರೆ ಇನ್ನೊಂದು 2-3 ಹಸಿರು ಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ನೋಡಿ. ಈ ತರ ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ಈ ಗ್ರೇವಿಗೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ತರ 2 ನಿಮಿಷ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ 2 medium-sized ಈರುಳ್ಳಿನ ಈ ತರ ಉದ್ದದಾಗಿ ಕಟ್ ಮಾಡ್ಕೊಬಿಟ್ಟು ಹಾಕೊಂತಿದ್ದೀನಿ. ಹಾಕೊಂಬಿಟ್ಟು ನೀವು ಇದನ್ನ 2 ನಿಮಿಷ ಹುರ್ಕೊಂಡ್ರೆ ಸಾಕು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಬೇಕು. ನಾನಿಲ್ಲಿ ಇವಾಗ ಮಾಡ್ತಿರುವಂತ ಗ್ರೇವಿನ 4-5 ಆರಾಮಾಗಿ ಊಟ ಮಾಡ್ಬೋದು. ನೀವೇನಾದ್ರೂ ಕಡಿಮೆ ಮಾಡ್ಕೊಂಡು ಮಾಡ್ಕೊಂತೀವಿ ಅಂತ ಅಂದ್ರೆ ಇನ್ಗ್ರೀಡಿಯೆಂಟ್ಸ್ ಗಳನ್ನ ಕಡಿಮೆ ತಗೊಂಡ್ಬಿಟ್ಟು ಮಾಡ್ಕೊಬೇಕು ನೋಡಿ. 1-2 ನಿಮಿಷ ಈರುಳ್ಳಿನ ಚೆನ್ನಾಗಿ ಉಟ್ಕೊಂಡಾದ್ಮೇಲೆ ಇಲ್ಲಿ ನಾನು ಟೊಮೆಟೊ ಹಣ್ಣನ್ನ ಸೇರಿಸ್ಕೊಂತಿದ್ದೀನಿ. 1-2 ಸಣ್ಣ ಟೊಮೆಟೊ ಹಣ್ಣನ್ನ ಸಣ್ಣದಾಗೆ ಕಟ್ ಮಾಡ್ಕೊಂಬಿಟ್ಟು ಹಾಕೊಂಡಿದ್ದೀನಿ. ಹಾಕೊಂಡು ಈ ಟೊಮೆಟೊ ಹಣ್ಣೆಲ್ಲ ಫುಲ್ ಸಾಫ್ಟ್ ಆಗಿ ಬೇಯೋ ತನಕ ಉರಿನ ನಾವು ಮೀಡಿಯಂ ಹೀಟ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಮಾಡ್ಕೊಬೇಕು ನೋಡಿ. ಸಾಫ್ಟ್ ಆಗಿ ಬೆಂದ್ಮೇಲೆ ಅಂದ್ರೆ ಈ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿ ಬೆಂದ್ಮೇಲೆ ತಣ್ಣಗೆ ಮಾಡ್ಕೊಬೇಕು ಅಂದ್ರೆ ಇದೆಲ್ಲ ತಣ್ಣಗೆ ಆದ್ಮೇಲೆ ನಾವು ಒಂದು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಪೇಸ್ಟ್ ಅನ್ನ ಮಾಡ್ಕೊಬೇಕು ನೋಡಿ. ಇಲ್ಲಿ ನಾನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂತಿದ್ದೀನಿ. ಅದ್ರ ಜೊತೆಗೆ 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂತಿದ್ದೀನಿ. ನಿಮ್ ಕೈಯಲ್ಲಿ 1 ಇಡಿ ತಗೊಳ್ಳಿ, ಮತ್ತೆ ಸ್ವಲ್ಪ ಅಂದ್ರೆ 1 cup ಅಷ್ಟು ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೊಂತಿದ್ದೀನಿ. ನಿಮ್ ಹತ್ರ ಏನಾದ್ರು ಪಾಲಕ್ ಸೊಪ್ಪು ಇಲ್ಲ ಅಂತ ಅಂದ್ರೆ ಸ್ಕಿಪ್ ಮಾಡ್ಕೊಬಹುದು, ಆದ್ರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಹಾಕೊಂಬಿಟ್ಟು ಈ ತರ ಸ್ಮೂತ್ ಆಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಾನು ಗ್ರೇವಿನ ಮಾಡ್ಕೊಳೋದಿಕ್ಕೆ 1 pan ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ, ಮತ್ತೆ 1 tablespoon ಅಷ್ಟು ತುಪ್ಪನ ಹಾಕೊಂತಿದ್ದೀನಿ. ನೀವು ಬೇಕಿದ್ರೆ 2 tablespoon ಎಣ್ಣೆ ಇಲ್ಲ 2 tablespoon ತುಪ್ಪನ ಹಾಕೊಂಡು ಮಾಡ್ಕೊಬಹುದು. ಮತ್ತೆ 1 palak ಎಲೆ, ಮತ್ತೆ 1 medium-sized ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕೊಂತಿದ್ದೀನಿ. ಹಾಕೊಂಬಿಟ್ಟು ಈ ಈರುಳ್ಳಿ ಲೈಟ್ ಆಗಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಬೇಕು. ಉರಿನ ನೀವು ಮೀಡಿಯಂ ಹೀಟ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಳ್ಳಿ. ನೋಡಿ, ಇವಾಗ ನಿಮ್ಗೆ ಇಲ್ಲಿ ನೋಡಿದ್ರೆ ಸ್ವಲ್ಪ ಗೊತ್ತಾಗ್ತಿದೆ ಅಲ್ವಾ, ಲೈಟ್ ಆಗಿ ಬ್ರೌನ್ ಕಲರ್ ತಿರ್ಕೊಂತ ಇದಾವೆ. ಸೊ ಇವಾಗ ನಾನು ಇದಕ್ಕೆ ಅವಾಗ್ಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಮತ್ತೆ ಈರುಳ್ಳಿದು, ಆ ಪೇಸ್ಟ್ ಅನ್ನ ಸೇರಿಸ್ಕೊಂತಿದ್ದೀನಿ ನೋಡಿ. ಹಾಕೊಂಬಿಟ್ಟು ಇದೇ ಮಿಕ್ಸಿ ಜಾರ್ಗೆನೆ ಸ್ವಲ್ಪ ನೀರನ್ನ ಹಾಕೊಂಬಿಟ್ಟು ಸಹ ನೀರನ್ನ ಸೇರಿಸ್ಕೊಂತೀನಿ ನೋಡಿ. ನೀರನ್ನ ಹಾಕೊಂಡಾದ್ಮೇಲೆ ಅಂದ್ರೆ ಮಿಕ್ಸಿ ಜಾರಂದು ನೀರನ್ನ ಹಾಕೊಂಡಾದ್ಮೇಲೆ ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು 1-2-3 ನಿಮಿಷ ಈ ಗ್ರೇವಿ ಎಲ್ಲ ಚೆನ್ನಾಗಿ ಬೇಯೋ ತನಕ
ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಬೇಕು. ನೋಡಿ, ಒಂದು 2 ನಿಮಿಷ ಆದ್ಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಮತ್ತೆ 1 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿನ ಹಾಕೊಂತಿದ್ದೀನಿ. ನೋಡಿ, ಈ ಥರ ಗರಂ ಮಸಾಲ ಪುಡಿ ಧನಿಯಾ ಪುಡಿನ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಈ ತಳ ಹಿಡಿದೇ ಇರೋ ಥರ ಒಂದು 2 ನಿಮಿಷ ಈ ಗರಂ ಮಸಾಲೆ ಮತ್ತು ಧನಿಯಾ ಪುಡಿದು ಘಮ ಬರೋ ತನಕ ಹುರ್ಕೊಬೇಕು. ಹುರಿನ ನೀವು ಮೀಡಿಯಮ್ ಟು ಲೋ ಹೀಟಲ್ಲೇ ಇಟ್ಕೊಂಬಿಟ್ಟು ಹುರ್ಕೊಳ್ಳಿ. ತಳ ಹಿಡಿದೇ ಇರೋ ಥರ ನೋಡ್ಕೊಂಬಿಟ್ಟು ಹುರ್ಕೊಬೇಕು. ಈ ಗ್ರೇವಿನ ನೀವು ಜಸ್ಟ್ ಪಾಲಕ್ ಸೊಪ್ಪು ಅಲ್ಲದೇ ಬೆರಕೆ ಸೊಪ್ಪು ಅಂತ ಬರುತ್ತಲ್ಲ ಸೊಪ್ಪುಗಳೆಲ್ಲ ಮಿಕ್ಸ್ ಇರೋದು, ಆ ಸೊಪ್ಪನ್ನ ಹಾಕೊಂಬಿಟ್ಟು ಮಾಡ್ಕೊಬೋದು. ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಅದ್ರದ್ದು ರುಚಿ ಅಂತೂ ಇನ್ನ ಜಾಸ್ತಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬರೀ ಪಾಲಕ್ ಸೊಪ್ಪು ಅಷ್ಟೇ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ನೋಡಿ, ಸರ್ ಉಕ್ಕೊಂಡು ಆದ್ಮೇಲೆ ಇಲ್ಲಿ ನಾನು ಬೇಯಿಸಿಟ್ಕೊಂಡಿದ್ವಲ್ಲ ಅವರೆಕಾಳು ಮತ್ತೆ ನೀರನ್ನ ಸೇರಿಸ್ಕೊತಿದ್ದೀನಿ. ನೀವು ನಿಮ್ಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಯಾವ ತರ ಬೇಕು ಅಂತ ಅನ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಬಿಟ್ಟು ನಾನು ಯಾವ ತರ ಬೇಕು ಕನ್ಸಿಸ್ಟೆನ್ಸಿ ಆ ತರ ಮಾಡ್ಕೊತಿದ್ದೀನಿ. ನೀವು ಇದೇ ತರನೇ ನಿಮ್ಗೆ ಯಾವ ತರ ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಬಿಟ್ಟು ನೀರೇನಾದ್ರೂ ಎಕ್ಸ್ಟ್ರಾ ಬೇಕಿದ್ರೆ ಸೇರಿಸ್ಕೊಂಬಿಟ್ಟು ಮಾಡ್ಕೊಬೇಕು. ಫ್ರೆಂಡ್ಸ್, ಇದೇ ತರ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡಿ ಹಾಕೋದಕ್ಕೆ ನನಗೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟು ಬೇಕು. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮಾಡುವಂಥ ರೆಸಿಪಿಗಳನ್ನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ. ಸೊ ನೋಡಿ, ಇವಾಗ ನಾನು ಈ ಗ್ರೇವಿಗೆ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಅವರೆಕಾಳು ಬೇಯಿಸ್ಕೊಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡಿದ್ದೆ. ಉಪ್ಪು ನಿಮಗೆ ನೋಡ್ಕೊಂಬಿಟ್ಟು ಬೇಕು ಅಂದರೆ ಸೇರಿಸ್ಕೊಂಬಿಟ್ಟು ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ನೋಡಿ, ಒಂದು 5 ನಿಮಿಷ ಚೆನ್ನಾಗೆಲ್ಲ ಬೇಯಿಸ್ಕೊಂಡು ಆದ್ಮೇಲೆ ಘಮ ಘಮ ಅಂತಿರುವಂತಹ ಹಾಗೆ ತುಂಬ ರುಚಿಯಾಗಿರುವಂತಹ ಹಸಿ ಅವರೆಕಾಳು ಮತ್ತು ಪಾಲಕ್ ಸೊಪ್ಪಂದು ಗ್ರೇವಿ ನಿಮಗೆ ಸರ್ವ್ ಮಾಡೋದಕ್ಕೆ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಈ ಗ್ರೇವಿನ ನಾವು ಜೋಳದ ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿ ಮತ್ತು ಅನ್ನದ ಜೊತೆ ಹಾಕ್ಕೊಂಡು ತಿಂತಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನಿವತ್ತು ಈ ಗ್ರೇವಿನ ಜೋಳದ ರೊಟ್ಟಿ ಜೊತೆನೆ ಸರ್ವ್ ಮಾಡ್ಕೊತಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ತುಂಬ ರುಚಿಯಾಗಿರುವಂತಹ ಅವರೆಕಾಳು ಮತ್ತು ಪಾಲಕ್ ಸೊಪ್ಪಿಂದು ಗ್ರೇವಿನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹ್ಯಾಪಿ ಕುಕ್ಕಿಂಗ್.